Hi everyone, welcome back to the channel Nandana Creations. Friends, ivattan simple crochet kuchu design tarista idini andre sarpa repeated design ankolidini ಅದು ತುಂಬ ಚೆನ್ನಾಗಿ ಬರುತ್ತೆ. ಬೀಡ್ಸ್ ಒಂದು ಸ್ವಲ್ಪ ಚಿಕ್ಕ ಸೈಜ್ ಯೂಸ್ ಮಾಡಿದ್ದೀನಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ ಸಿಂಪಲ್ ಡಿಸೈನ್ಗೆ, ಎಲ್ಲರೂ ಚೂಸ್ ಮಾಡ್ಕೋಬೋದು. ಸೊ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ, 11 ಆದರೂ ನಡೆಯುತ್ತೆ. ಸೊ ರೆಗ್ಯುಲರ್ ಡಿಸೈನ್ ಆಗಿ ಫ್ರೆಂಡ್ಸ್, ಇದಕ್ಕೆ ಮೀಡಿಯಮ್ ಸೈಜ್ ಬೀಡ್ ತೊಗೋತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಕಟ್ಟಿಂಗ್ ಇರೋದು, ಸ್ವಲ್ಪ ಡಿಸೈನ್ ಇರೋದು ತೊಗೊಂಡ್ರೂ ಚೆನ್ನಾಗಿರುತ್ತೆ. ಆ್ಯಸ್ ಯೂಶ್ವಲ್ ಆರಲ್ಲೇ ದಾರ ತೊಗೊತಾ ಇದ್ದೀನಿ. 2 ಸ್ಟೆಪ್ಪು ಫ್ರೆಂಡ್ಸ್, ಸಿಂಗಲ್ ಕಲರು, ಸ್ವಲ್ಪ ಡಾರ್ಕ್ ಬ್ಲೂ ತೊಗೋತಾ ಇದ್ದೀನಿ. ಲೈಟ್ ಬ್ಲೂ ಇದೆ ಅಲ್ವಾ, ಸ್ವಲ್ಪ ಶೇಡೆಡ್ ಬ್ಲೂ ಇದೆ ಪಲ್ಲುಕ್ ಮತ್ತು ಬಾರ್ಡರ್ಗೆ. ಸೊ ನಾನು ಡಾರ್ಕ್ಗೆ ತೊಗೋತಾ ಇದ್ದೀನಿ. ಸ್ಟಾರ್ಟಿಂಗು 2 ಸರಿ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ. 2 ಟೈಮ್ಸ್ ಸಿಂಗಲ್ ಕ್ರೋಷೆ ಮಾಡಿಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡೋಣ. ದಾರ ಮೇಲೆ ಮಾಡಿ ಸ್ಟಾರ್ಟಿಂಗ್ಗೆ ಬೀಡ್ಸ್ ತೊಗೋಬೇಕು ನಾವು. ಬೀಡ್ನ ಒಂದು ಇನ್ಸರ್ಟ್ ಮಾಡೋಣ, ಬೀಡ್ ಲಾಕ್, ಮತ್ತು ಬಟ್ಟೆ ಕೂಡ ಲಾಕ್ ಮಾಡ್ತೀನಿ. ಬಟ್ಟೆ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡೋಣ. ಇದರಲ್ಲಿ ಬಿಗ್ ಬೀಡ್ದು ತೋರಿಸಿದ್ದೀನಿ ಫ್ರೆಂಡ್ಸ್, ಅದು ಸ್ವಲ್ಪ ಗ್ಯಾಪ್ ಆಗುತ್ತೆ, ಸ್ವಲ್ಪ ದೊಡ್ಡ ಆರ್ಚ್ ಬರುತ್ತೆ. ಇದರಲ್ಲಿ ಚಿಕ್ಕ ಆರ್ಚ್ ಮತ್ತು ಚಿಕ್ಕ ಚಿಕ್ಕ ಬೀಡ್ಸ್ನ ಯೂಸ್ ಮಾಡಿದ್ದೀನಿ, ಅಷ್ಟೇ ಡಿಫ್ರೆನ್ಸು. ಬಟ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ 2 ಇಯರ್ಸ್ ಬ್ಯಾಕ್ ಹಾಕಿದ್ದ ಡಿಸೈನು. ಸೊ ಅದಕ್ಕೆ ಯಾರು ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಡಿಸೈನ್ ವಿಡಿಯೋ ಮಾಡಿದ್ದೀನಿ. ಸೊ ಮತ್ತೆ ಒಂದು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋದು, ಬಟ್ಟೆ ಕೂಡ ಲಾಕ್ ಮಾಡೋದು, ಮತ್ತೆ ಬೀಡ್ನ ಲಾಕ್ ಮಾಡೋದು, ಬಟ್ಟೆ ಕೂಡ ಲಾಕ್ ಮಾಡೋದು. ಈ ರೀತಿ 3 ಸರ್ತಿ ಅಂದರೆ 3 ಬೀಡ್ಸ್ ತೊಗೋತೀನಿ. ಸ್ಟಾರ್ಟಿಂಗು 3 ಆರ್ 4 ತೊಗೊಳ್ಳೋಣ. ಸೊ 3 ತೊಗೋಬೋದು, ಇಲ್ಲ 4 ತೊಗೋಬೋದು ಸ್ಟಾರ್ಟಿಂಗು. ಮತ್ತು ಅಲ್ಲಿಂದ ಅದಾದ ತಕ್ಷಣ ನಾವು ಇವಾಗ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಬೀಡ್ಸ್ ಆಯ್ತಲ್ವಾ, 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು 3 ಆಯ್ತಲ್ವ, ಇವಾಗ 5 ಇಲ್ವಾ 6 ಚೈನ್ಸ್ ಹಾಕ್ಕೊಳ್ಳೋಣ. ನಾನು ಇಲ್ಲಿ 6 ಚೈನ್ಸೇ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. 6 ಚೈನ್ನ ಹಾಕೋತೀನಿ. 6 ಚೈನ್ಸ್ ಹಾಕ್ಕೊಂಡು ಅದು ಯು ಶೇಪಲ್ಲಿ ಬರಬೇಕು. ಸೊ ಯು ಶೇಪಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ, ಅಂದರೆ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ, ನಮಗೆ ಆರ್ಚ್ ಬರುತ್ತೆ ಅಲ್ವಾ ಅಲ್ಲಿ. ಅದಕ್ಕೆ ಮತ್ತೆ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ ಇಷ್ಟಾಯ್ತಲ್ಲ, ಸ್ಟಾರ್ಟಿಂಗ್ 3 ಬೀಡ್ಸ್ ಹಾಕಿದೆ, ಮತ್ತು 3 ಚೈನ್ 6 ಚೈನ್ 3 ಚೈನ್ ಹಾಕಿದ್ದೀನಿ. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿ ಬೀಡ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ 3 6 3 ಆದಮೇಲೆ ಮತ್ತೆ ಬೀಡ್ಸ್ನ, ಇವಾಗ 5 ಬೀಡ್ಸ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ 3 ಹಾಕ್ಕೊಂಡ್ವಿ ಅಲ್ಲ, ಇವಾಗ 5 ಹಾಕೋಣ. ಸೊ ಬೀಡ್ ಲಾಕ್ ಮಾಡೋದು, ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಬೀಡ್ ಇನ್ಸರ್ಟ್ ಮಾಡಬೇಕು, ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್. ಸೊ ಈ ರೀತಿ 5 ಬೀಡ್ಸ್ನು ನಾವು ಬೀಡ್ ಲಾಕ್, ಬಟ್ಟೆ ಲಾಕ್ ಆ ಥರ ಮಾಡ್ಕೊಂಡು ಹೋಗಬೇಕು. ನಮಗೆ ಮಧ್ಯದಲ್ಲಿರೋ ಸೆಂಟರ್ ಬೀಡಲ್ಲಿ ಮಾತ್ರ ಕುಚ್ಚು ಬರುತ್ತೆ. ಸೊ ಸೆಂಟರ್ ಬೀಡಿಗೆ ಮಾತ್ರ ಕುಚ್ಚು ಬರುತ್ತೆ ಫ್ರೆಂಡ್ಸ್, ಇಲ್ಲ ಮಿಕ್ಕಿದೆಲ್ಲ ಹಾಗೆ ಇರುತ್ತೆ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಚೈನ್ಸ್ ಬರುತ್ತೆ ಅದ್ರ ಕೆಳಗಡೆ. ಸೊ ಮತ್ತೆ 2 ಬೀಡ್ಸ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್. ಬಟ್ಟೆಗೆ ಲಾಕ್ ಮಾಡಿ ಮತ್ತೆ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ, ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಆಯಿತು ಅಲ್ವಾ, 5 ಬೀಡ್ಸ್ ಹಾಕಿದ್ದೀನಿ ಇವಾಗ. 3 ಬೀಡ್ಸ್ ಸ್ಟಾರ್ಟಿಂಗು, 3 6 3 ಚೈನು, ಮತ್ತು 5 ಬೀಡ್ಸ್ ಹತ್ರ, ಮತ್ತು 3 6 3 ಚೈನ್ ಹಾಕೋಬೇಕು, 5 ಬೀಡ್ಸ್ ಹಾಕೋಬೇಕು, ಮತ್ತು 3 ಚೈನು 6 ಚೈನು, ಮತ್ತು 3 ಚೈನ್ ಹಾಕಿ 5 ಬೀಡ್ಸ್ ಹಾಕಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗ್ ಮಾತ್ರ 3, ಎಂಡಿಂಗ್ ಕೂಡ ಆದಷ್ಟು 3 ಬೀಡ್ಸೇ ಎಂಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ 6 ಚೈನ್ ಲಾಕ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಒಳಗಡೆಗೆ ಯು ಶೇಪ್ ಬರೋ ಥರ. ಮತ್ತು 3 ಚೈನ್ ಹಾಕಿ 5 ಬೀಡ್ಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ನೋಡಿ, ಈ ಥರ 3 6 3 5 ಬೀಡ್ಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ, ಲಾಸ್ಟಲ್ಲಿ ನಮಗೆ 3 ಬೀಡ್ಸ್ ಬರಬೇಕು ಅಂದೆ ಅಲ್ವಾ, 5 ಬೀಡ್ಸ್ ಬಂದುಬಿಟ್ಟಿದೆ.
ಸೊ ಎರಡು ಬೀಡ್ ಎಕ್ಸ್ಟ್ರಾ ಹಾಗೆ ಇರುತ್ತೆ, ಏನು ಪರವಾಗಿಲ್ಲ, ಬೀಡ್ಸ್ ಇರುತ್ತೆ ಅಲ್ವಾ, ಸ್ಪೇಸ್ ಖಾಲಿ ಅನಿಸಲ್ಲ ನಿಮಗೆ. ಸೊ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಟೂ ಚೈನ್ಸ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡಿಟ್ಟಿದ್ದೀನಿ ಆ ಲಾಸ್ಟಲ್ಲಿ. ಇವಾಗ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ. ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್, ಇದು ಬೇಗ ಕೂಡ ಆಗೋಗುತ್ತೆ ನಿಮಗೆ. ಸೊ ಬಿಗಿನರ್ಸ್ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು, ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಸೊ ಸ್ಟಾರ್ಟಿಂಗು ಒಂದು ಸಿಂಗಲ್ ಕ್ರೋಷೆ ಮಾಡ್ತೀನಿ. ಇವಾಗ ಅಲ್ಲಿಂದ ತ್ರೀ ಚೈನ್ಸ್ನ ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಷೆ ಆದ ತಕ್ಷಣ ತ್ರೀ ಚೈನ್ಸ್ ಹಾಕಿ ನೋಡಿ, ಅಲ್ಲಿ ಸಿಂಗಲ್ ಕ್ರೋಷೆ ಮಾಡಿದ್ದೆ ಅಲ್ವಾ ಬೀಡ್ ಪಕ್ಕ ಬಟ್ಟೆಗೆ. ಸೊ ಅದೇ ಸಿಂಗಲ್ ಕ್ರೋಷೆ ಒಳಗಡೆ ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡಿ ಲಾಕ್ ಮಾಡ್ತೀನಿ. ಸೊ ಈ ರೀತಿ ತ್ರೀ ಚೈನ್ ಬರಬೇಕು ನಮಗೆ, ಪ್ರತಿ ಬೀಡ್ ಕೆಳಗಡೆನೂ ತ್ರೀ ಚೈನ್ಸ್ನ ಹಾಕ್ಕೊಂಡು ಹೋಗೋಣ. ಸೊ ಸೆಂಟರ್ ಬೀಡಲ್ಲಿ ನಮಗೆ ಥರ್ಡ್ ಬೀಡ್ ಅಂದರೆ ಫೈವ್ ಬೀಡ್ಸಲ್ಲಿ ಥರ್ಡ್ನೇ ಬೀಡ್ ಸೆಂಟರ್ ಬೀಡಲ್ಲಿ ಕುಚ್ಚು ಬರುತ್ತೆ. ಇಲ್ಲಿ ತ್ರೀ ಬೀಡ್ಸ್ ಹಾಕಿದ್ದೀವಿ ಅಲ್ಲ ಸ್ಟಾರ್ಟಿಂಗು, ಸೊ ಫಸ್ಟ್ ಬೀಡ್ ಕೆಳಗಡೆ ಕುಚ್ಚು ಹಾಕಬೇಕು. ಮತ್ತು ತ್ರೀ ಚೈನ್ ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಷೆಗೆ ಸಿಂಗಲ್ ಕ್ರೋಷೆ ಮಾಡಿ ಇವಾಗ ಅಲ್ಲಿಂದ ತ್ರೀ ಚೈನ್ ಸ್ಕಿಪ್ ಮಾಡಬೇಕು ಫ್ರೆಂಡ್ಸ್. ಸೂಜಿ ಮೇಲೆ ಟೂ ಟೈಮ್ಸ್ ದಾರ ಸುತ್ತಕೊಳ್ಳೋದು, ಒನ್ ಟೈಮ್ ಆದರೂ ಸರಿ, ಟೂ ಟೈಮ್ ಆದರೂ ಸರಿ. ನೀವು ಸಿಮ್ ಡಬಲ್ ಕ್ರೋಷೆ ಆದರೂ ಮಾಡಿದ್ರೆ ಆಯಿತು, ಟ್ರಿಪಲ್ ಕ್ರೋಷೆ ಆದರೂ ಆಯಿತು. ಸಿಕ್ಸ್ ಚೈನಿಗೆ ಹೋಗಿ ದಾರ ಅಂತಂದು ನೀಡಲ್ ಮೇಲೆ ನಾಲ್ಕು ದಾರ ಇರುತ್ತಲ್ವ, ಎರಡರಲ್ಲಿ ಒಂದು, ಎರಡು ದಾರದಲ್ಲಿ ಒಂದು, ಮತ್ತು ಇನ್ನೆರಡು ದಾರದಲ್ಲಿ ಒಂದು. ಟ್ರಿಪಲ್ ಕ್ರೋಷೆ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ಬೇಕಂದರೆ ಡಬಲ್ ಕ್ರೋಷೆ ಕೂಡ ನಡೆಯುತ್ತೆ. ಅಲ್ಲಿಂದ ತ್ರೀ ಚೈನ್ ಹಾಕಬೇಕು. ಈ ಕಂಬ ಏನು ಮಾಡಿದ್ದೀವಿ ಟ್ರಿಪಲ್ ಕ್ರೋಷೆ, ಅದ್ರ ಕೆಳಗಡೆ ಕ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡೋದು ಎರಡು ದಾರ ಸೇರಿ ಒಂದು ಪಿಕ್ಕಾಟ್. ಸೊ ಒಂದು ಪಿಕ್ಕಾಟ್ ಆಯಿತು. ಮತ್ತು ಸುಜ್ ಮೇಲೆ ದಾರ ಸುತ್ತಕೊಳ್ಬೇಕು ಟೂ ಟೈಮ್ಸು, ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡರಲ್ಲಿ ಒಂದು, ಎರಡು ದಾರದಲ್ಲಿ ಒಂದು, ಮತ್ತು ಎರಡು ದಾರದಲ್ಲಿ ಒಂದು. ಸೊ ಟ್ರಿಪಲ್ ಕ್ರೋಷೆ ಆಯ್ತಲ್ವ. ತ್ರೀ ಚೈನ್ ಹಾಕಿ ಕಂಬದ ಕೆಳಗಡೆ ಇರೋ ಗ್ಯಾಪಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡೋದು. ಫ್ರೆಂಡ್ಸ್ ಹೇಳಿದೆ ಅಲ್ವಾ ನಾನು ತುಂಬ ಈಸಿ ಡಿಸೈನ್ ಅಂತ, ಬರೀ ಪಿಕ್ಕಾಟ್ಸ್ ಮಾಡೋದಷ್ಟೇ. ಪಿಕ್ಕಾಟ್ಸ್ ಮಾಡೋದು, ಬೀಡ್ಸ್ ಕೆಳಗಡೆ ತ್ರೀ ಚೈನ್ ಹಾಕ್ಕೊಂಡು ಹೋಗೋದು. ಸೊ ಇಷ್ಟೇ ಡಿಸೈನು. ಸೊ ಸಿಂಪಲ್ಲಾಗಿ ಬೇಗ ಆಗೋಗುತ್ತೆ, ಯಾವ ಸೀರೆಗೆ ಮಾತ್ರ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಈ ಡಿಸೈನು. ಸೊ ತ್ರೀ ಚೈನ್ ಹಾಕೋದು, ಮತ್ತು ಕಂಬದ ಕೆಳಗಡೆ ಹೋಗಿ ದಾರ ತಂದು ಬೀಡ್ ಲಾಕ್ ಮಾಡೋದು. ಸೊ ಈ ರೀತಿ ಮಾಡ್ಕೊಂಡು ಹೋಗೋಣ. ಅಂದರೆ ಇದು ಸಿಕ್ಸ್ ಚೈನ್ ಎಷ್ಟು ಕರೆಕ್ಟಾಗಿ ಯು ಶೇಪಲ್ಲಿ ಇಡಿಸುತ್ತೆ ಅಷ್ಟು. ಇಲ್ಲಿ ನನಗೆ 9 ಇಡಿಸಿದೆ ಫ್ರೆಂಡ್ಸ್, 9 ಹಾಕ್ತೀನಿ ನಾನು. 9-10 ಹಾಕ್ಕೋಬೋದು. ಪಿಕಾಟ್ಸು ಕರೆಕ್ಟಾಗಿ ನೋಡಿ, ಓವರ್ಲಪ್ ಆಗಬಾರ್ದು, ಅದಕ್ಕೆ ಕರೆಕ್ಟ್ ಸ್ಪೇಸ್ ಇರೋಷ್ಟು ಫಿಲ್ ಮಾಡ್ಕೋಬೇಕು ಸಿಕ್ಸ್ ಚೈನ್. ಮತ್ತು ಸುಜಿ ಮೇಲೆ ಟೂ ಟೈಮ್ಸ್ ದಾರ ಸುತ್ತಕೊಳ್ಳೋದು, ಕಂಬ ಮಾಡಿಕೊಂಡು ತ್ರೀ ಚೈನ್ ಹಾಕಿ ಪಿಕಾಟ್ ಮಾಡೋದು. ಸೊ ಇಲ್ಲಿ ಸೆಂಟ್ರಲ್ಲಿ ಒಂದು ಬೀಡ್ ಬೇಕಂದರೆ ಹಾಕ್ಕೋಬೋದು ಫ್ರೆಂಡ್ಸ್, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ಬೇಡ ಅಂದರೆ ಹಾಗೆ ಕಂಟಿನ್ಯೂ ಮಾಡೋದು, ಯಾಕಂದರೆ ಜಾಸ್ತಿ ಬೀಡ್ಸ್ ಹಾಕಿದ್ದೀವಿ ಅಲ್ಲ ಬೇಸ್ ಲೈನಲ್ಲೇ. ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ನಾನಿಲ್ಲಿ. 9-10 9 ಇಡ್ಸಿದ್ರೆ 9, 10 ಇಡ್ಸಿದ್ರೆ 10, ಅಷ್ಟು ಹಾಕ್ಕೊಂಡು ಡೈರೆಕ್ಟಾಗಿ ತ್ರೀ ಚೈನ್ ಆದಮೇಲೆ ಲಾಕ್ ಮಾಡಿರ್ತೀವಿ ಅಲ್ಲ ಅಲ್ಲೇ ಲಾಕ್ ಮಾಡ್ತೀನಿ. ತ್ರೀ ಚೈನ್ ಆದಮೇಲೆ ಲಾಕ್ ಮಾಡ್ತೀವಿ ಅಲ್ಲ ಅಲ್ಲೇ ಲಾಕ್ ಮಾಡೋಣ. ಪಿಕಾಟ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಡಿಸೈನು ಸ್ವಲ್ಪ ಯುನಿಕ್ಕಾಗಿ ಕಾಣುತ್ತೆ ನಾರ್ಮಲ್ ಕಂಬಗಳಿಗಿಂತ. ಪಿಕಾಟ್ಸ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಲಾಕ್ ಮಾಡಿಬಿಟ್ಟು ಮತ್ತೆ ತ್ರೀ ಚೈನ್ ಸ್ಟಾರ್ಟ್ ಮಾಡಿಕೊಂಡು ತ್ರೀ ಚೈನ್ ಹಾಕಿ ನೆಕ್ಸ್ಟ್ ಸಿಂಗಲ್ ಕ್ರೋಷೆ ಒಳಗಡೆ ಸಿಂಗಲ್ ಕ್ರೋಷೆ, ಮತ್ತೆ ತ್ರೀ ಚೈನ್, ನೆಕ್ಸ್ಟ್ ಸಿಂಗಲ್ ಕ್ರೋಷೆ ಒಳಗಡೆ ಸಿಂಗಲ್ ಕ್ರೋಷೆ. ಈ ರೀತಿ ತ್ರೀ ಚೈನ್ಸ್ನ ಹಾಕ್ಕೊಂಡು ಹೋಗೋದು ಸೆಂಟ್ರ್ ಬೀಡ್ ಕೆಳಗೆ, ಅದೇ ತ್ರೀ ಚೈನ್ಗೆ ನಾವು ಕುಚ್ಚು ಕಟ್ಟೋಣ. ಸೊ ಬೇಕಂದರೆ ಫ್ರೆಂಡ್ಸ್ ಇಲ್ಲಿ ಸೆಂಟ್ರ್ ಬೀಡ್ಗೆ ಅಂತಲ್ಲ, ಸೆಕೆಂಡ್ ಬೀಡ್, ಥರ್ಡ್ ಬೀಡ್ ಮತ್ತು ಫೋರ್ತ್ ಬೀಡ್ಗೆ ಅದರಲ್ಲಿ ಕೂಡ ಪುಟ್ಟು ಕುಚ್ಚು ಕಟ್ಕೋಬೋದು, ಅದು ಕೂಡ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಕುಚ್ಚು ಜಾಸ್ತಿ ಬೇಕು ಅನ್ನೋರಿಗೆ ಅದು ಚೆನ್ನಾಗಿ ಕಾಣುತ್ತೆ, ಇಲ್ಲಾಂದರೆ ಒಂದೇ ಒಂದು ಸಿಂಪಲ್ಲಾಗೆ ಸಾಕಂತ ಸಿಂಗಲ್ ಕುಚ್ಚು ಕಟ್ಟಿದ್ರು ನಡೆಯುತ್ತೆ. ಮತ್ತು ತ್ರೀ ಚೈನ್ ಲಾಕ್. ಸೊ ಈ ರೀತಿ ಡಿಸೈನು. ಸೊ ಬೀಡ್ ಕೆಳಗಡೆ ತ್ರೀ ಚೈನ್ ಬರೋದ್ರಿಂದ ತುಂಬ ನೀಟಾಗಿ ಬರುತ್ತೆ, ಅದು ಡಿಸೈನ್ ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ಇದು ಕೂಡ ಪಿಕಾಕ್ ಫೆದರ್ಸ್ ಚೆನ್ನಾಗಿರುತ್ತೆ, ಅದು ಕೂಡ ಯು ಶೇಪಲ್ಲೇ ಬರುತ್ತಲ್ಲ ಬೀಡ್ಸ್ ಕೆಳಗಡೆ ತ್ರೀ ಚೈನ್ ಬಂದರೆ. ಪಿಕಾಕ್ ಕೂಡ ಒಂಥರ
ಫ್ರಿಲ್ಸ್ ಟೈಪ್, ಅದೇ ಯು 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 ಶೇಪಲ್ಲಿ ಇರುತ್ತೆ ಅಲ್ವಾ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇವಾಗ ಕಂಬ ಸ್ಟಾರ್ಟ್ ಮಾಡೋಣ, ಟ್ರಿಪಲ್ ಕ್ರೊಷೆ ಮಾಡಿ ಪಿಕ್ ಔಟ್ ಮಾಡ್ಕೊಂಡು ಹೋಗೋಣ. ಒಂದು ಕಂಬ, ಮತ್ತು ತ್ರೀ ಚೇನ್, ಕಂಬದ ಕೆಳಗಡೆ ಹೋಗಿದ್ದಾರ ಅಂತಂದು ಎರಡು ಥರ ಸೇರಿ ಒಂದು ಮಾಡೋದು. ಸುಮ್ ತ್ರೀ ಚೈನ್ಸ್ ಹಾಕೋದು, ಕಂಬದ ಕೆಳಗಡೆ ಹೋಗಿದ್ದಾರ ಅಂತಂದು ಬೀಡ್ ಲಾಕ್, ಸಾರಿ ಬೀಡ್ ಲಾಕ್ ಅಂತೀವಿ, ಎರಡು ಸೇರಿ ಲಾಕ್ ಮಾಡೋಣ. ಸೊ ಈ ರೀತಿ ಒಂಬತ್ತು ಪಿಕಾಟ್ಸ್ ಹಾಕ್ಬಿಟ್ಟು ಅದು ಕೂಡ ಲಾಕ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಈ ಥರ ಲಾಕ್ ಆದ ತಕ್ಷಣ ಮತ್ತೆ ಬೀಡ್ ಕೆಳಗಡೆ ಎಲ್ಲ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಹೋಗಿದ್ದೀನಿ. ನಾ ಹೇಳ್ದೆ ಎಲ್ಲ ಸೆಂಟ್ರಲ್ ಬೀಡ್ಗೆ ಕುಚ್ಚು ಕಟ್ಕೊಂಡು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ವಿತೌಟ್ ಕುಚ್ಚು, ಇದು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು. ಸೊ ನಿಮಗೆ ಫೈವ್ ಬೀಡ್ಸ್ ಜಾಸ್ತಿ ಆಯಿತು ಅಂದರೆ ತ್ರೀ ಬೀಡ್ಸ್ ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ ವಿತೌಟ್ ಕುಚ್ಚುಗೂ ಚೆನ್ನಾಗಿರುತ್ತೆ. ಸೊ ಇದೇನು ಅಷ್ಟು ಗ್ಯಾಪ್ ಇರಲ್ಲ, ಯಾಕಂದರೆ ಚಿಕ್ಕ ಚಿಕ್ಕ ಬೀಡ್ಸ್ ತೊಗೊಂಡಿದ್ದೀನಿ ಅಲ್ವಾ ಮೀಡಿಯಮ್ ಸೈಜ್ದು. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸೋಣ, ಇದೇ ರೀತಿ ಹೆಂಗೆ ಮಾಡ್ಕೊಂಡು ಹೋಗಬೇಕು ನೋಡಿ. ಇಲ್ಲಿ ಸೆಂಟ್ರಲ್ಲಿ ಕುಚ್ಚು ಕಟ್ಟಿದ್ದೀನಿ ಅಂತ ಗ್ಯಾಪ್ ಏನು ಬಂದಿಲ್ಲ ನಮಗೆ, ತ್ರೀ ಚೈನ್ ಗ್ಯಾಪಲ್ಲೇ ಒಂದು 100 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ರಟ್ನ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ ಸಿಂಪಲ್ಲಾಗೆ ಚಿಕ್ಕ ಚಿಕ್ಕದಾಗೆ. ಸೊ ಈ ರೀತಿ ಕಾಣಿಸ್ತಾ ಇದೆ ಫೈನಲ್ ಲುಕ್ಕು. ತುಂಬ ನೀಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ ಡಿಸೈನೇ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಚಾರ್ಜ್ ಬಂದು 350-400 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು ಚಾರ್ಜ್ ಮಾಡ್ಕೋಬೋದು, ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ, ಸಿಂಪಲ್ ಹುಡುಕ್ತಾ ಇದ್ರೆ ಬಿಗಿನರ್ಸು ಖಂಡಿತ ಈ ಡಿಸೈನ್ ಸೂಟ್ ಆಗುತ್ತೆ. ಸೊ ಫೈನಲಾಗಿ ಈ ರೀತಿ ಬಂದಿದೆ ಫ್ರೆಂಡ್ಸ್. ಇದಕ್ಕೆ ಡಬಲ್ ಕಲರ್ ಕೂಡ ನೀವು ಯೂಸ್ ಮಾಡ್ಬೋದು, ಅಂದರೆ ಬೇಸ್ ಲೈನ್ ಒಂದು ಕಲರು, ಸೆಕೆಂಡ್ ಸ್ಟೆಪ್ ಒಂದು ಕಲರು, ಅದು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.